ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ನಾಡಿನಾದ್ಯಂತ ಸುಗ್ಗಿ ಹಬ್ಬದ ಸಂಭ್ರಮ ಇದೆ. ಹಾಗಾಗಿ ಮೊದಲ ಹಬ್ಬದ ಸಂಭ್ರಮದಲ್ಲಿ ಜನ ಭಾಗಿಯಾಗಿದ್ದಾರೆ. ಖರೀದಿ ಭರಾಟೆ ಕೂಡ ಜೋರಾಗಿ ನಡೀತಾ ಇದೆ. ಬೆಂಗಳೂರು ಮಾರುಕಟ್ಟೆಗಳಲ್ಲಿ ಜನ ಸಾಗರವೇ ಹರಿದು ಬಂದಿದೆ. ಕಬ್ಬು, ಅವರೆಕಾಯಿ, ಗೆಣಸು, ಎಳ್ಳು ಬೆಲ್ಲ ಮಾರಾಟವೂ ಜೋರಾಗಿ ನಡೀತಾ ಇದೆ. ಸಿಲಿಕಾನ್ ಸಿಟಿ ಜನರಿಗೆ ಈ ಬಾರಿಯೂ ದರ ಏರಿಕೆಯ ಶಾಕ್ ಇದೆ. ಬೆಲೆ ಜಾಸ್ತಿ ಆದರೂ ಕೂಡ ಜನ ಖರೀದಿಯಲ್ಲಿ ಬಿಜಿ ಆಗಿದ್ದಾರೆ. ಮೊದಲ ಹಬ್ಬವನ್ನು ಸಂಭ್ರಮದಿಂದ ಬರಮಾಡ್ಕೋತಾ ಇದ್ದಾರೆ ನಾಡಿನ ಜನ. ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಜನ ಸಾಗರವೇ ಹರಿದು ಬಂದಿದೆ. ಖರೀದಿ ಭರಾಟೆ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಬೆಲೆ ಏರಿಕೆ ಇದ್ದರೂ ಕೂಡ ಕಳೆದ ಬಾರಿಗಿಂತ ಈ ಬಾರಿ ಕಬ್ಬು ಹೆಚ್ಚಿನ ದರದಲ್ಲಿ ಮಾರಾಟ ಆಗ್ತಾ ಇದೆ. ಆದರೂ ಕೂಡ ಜನ ಬೆಲೆ ಏರಿಕೆಯ ನಡುವೆಯೂ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಹಲವು ಮಾರುಕಟ್ಟೆಗಳಲ್ಲಿ ಜನ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ತುಂಬಿ ಹೋಗಿದ್ದಾರೆ. ಖರೀದಿ ಭರಾಟೆಯು ಜೋರಾಗಿ ನಡೀತಾ ಇದೆ. ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾತಿ, ಹಬ್ಬದ ಸಂಭ್ರಮ ನಾಡಿನಾದ್ಯಂತ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ ಯಾವ ರೀತಿಯ ಹಬ್ಬದ ಸಡಗರ ಸಂಭ್ರಮ ಇದೆ? ಲೀಲಾಶ್ರೀ, ಹಬ್ಬ ಅಂದ್ರೇನೆ ಯೂಶಲಿ ಸಂಭ್ರಮ ಸಡಗರ ಇರುತ್ತೆ. ಅದರಲ್ಲೂ ಕೂಡ ಹಬ್ಬಕ್ಕೆ ಖರೀದಿ ಎಲ್ಲರೂ ಕೂಡ ಮಾಡ್ತಾರೆ. ಒಂದು ಕಡೆ ಬೆಲೆ ಜಾಸ್ತಿ ಇದ್ರೂ ಕೂಡ ಹಬ್ಬಕ್ಕೆ ಪರ್ಚೇಸ್ ಮಾಡಲೇಬೇಕು, ಹೀಗಾಗಿ ಪರ್ಚೇಸ್ ಮಾಡ್ತಾರೆ. ಇವತ್ತು ಕೂಡ ಮಾರುಕಟ್ಟೆಗಳಲ್ಲಿ ಜನಸಂಖ್ಯೆ ಇದೆ. ಅಂದರೆ ಇವತ್ತೇ ಹಬ್ಬ ಇದ್ರೂ ಕೂಡ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಇದೆ. ಇವತ್ತು ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆ, ಕೆ ಆರ್ ಮಾರುಕಟ್ಟೆ, ಯಶವಂತಪುರ ಮಾರುಕಟ್ಟೆ, ಬನಶಂಕರಿ ಮಾರುಕಟ್ಟೆ, ಯಲಂಕ, ಹೀಗೆ ಎಲ್ಲ ಕಡೆ ಕೂಡ ಕೇವಲ ಎಲ್ಲಿ ನೋಡಿದ್ರೂ ನಮಗೆ ಕಾಣಿಸೋದು ಗೆಣಸು, ಕಡಲೆಕಾಯಿ, ಕಬ್ಬು ಈ ರೀತಿಯಾಗಿ ಮಾರಾಟ ಮಾಡ್ತಾ ಇರುವಂಥ ದೃಶ್ಯಗಳು. ಸೊ ಇವತ್ತು ನಿನ್ನೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇಳಿಕೆ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ಮೊನ್ನೆ ವಿಪರೀತ ಜಾಸ್ತಿ ಇತ್ತು ಪ್ರೈಸು, ಆದರೆ ಇವತ್ತು ಒಂದು ಕೆ ಜಿ ಬೆಲೆ ಮೇಲೆ 5 ರೂಪಾಯಿ 10 ರೂಪಾಯಿ ಕಡಿಮೆ ಆಗಿದೆ. ನಾನು ವ್ಯಾಪಾರಸ್ಥರನ್ನ ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅಂತ. ಅಮ್ಮ ಹೇಳಿ, ಇವತ್ತು ಎಷ್ಟಿದೆ ಪ್ರೈಸಸ್, ಬೆಲೆ ಎಲ್ಲ ಹೆಂಗೆ? ಇವತ್ತು ಬೆಲೆ ಜಾಸ್ತಿ, ಕಮ್ಮಿ ಇದೆ ಅಮ್ಮ. ನಿನ್ನೆ ಬೆಲೆ ಜಾಸ್ತಿ ಇತ್ತು, ಇವತ್ತು ಕಮ್ಮಿ ಇದೆ. ನಿನ್ನೆ ತಂದಿರೋ ರೇಟ್ ಇವತ್ತು ಕೇಳ್ತಾ ಇತ್ತು. ಇವತ್ತು ತಂದಿರೋದು ಲಾಸು, ನಿನ್ನೆ ತಂದಿರೋದು ಹೆಂಗಾದ್ರು ಮಾಡ್ಬೋದು. ಮತ್ತು ಬೆಲೆ ಇದ್ದು ಹೆಂಗಿದ್ರೂ ಮಾರಲೇಬೇಕಲ್ವಾ, ನಮ್ಮಿದ್ದು ಏನು ಮಾಡೋಕ್ಕಾಗುತ್ತೆ. ನಿನ್ನೆಗಂತ ಕೆ ಜಿಗೆ 10 ರೂಪಾಯಿ ಕಮ್ಮಿ ಆಗಿದೆ. ಇವತ್ತು 10 ರೂಪಾಯಿ 5 ರೂಪಾಯಿ ಕಮ್ಮಿ ಆಗಿದೆ. ನಿನ್ನೆ ಜಾಸ್ತಿ ಇತ್ತು, ಇವತ್ತು ಕಮ್ಮಿ ಆಗಿದೆ. ಮಾರಲೇಬೇಕು, ವ್ಯಾಪಾರ ಕಮ್ಮಿನೇ, ಬೆಲೆ ಜಾಸ್ತಿ ತೊಗೊಳ್ಲೇಬೇಕು ಅನ್ನೋದಷ್ಟೇ. ಬೆಲೆ ವ್ಯಾಪಾರ ಕಮ್ಮಿನೇ, ಹಬ್ಬದ ವ್ಯಾಪಾರ ಮಾಡಬೇಕಲ್ಲ, ಇನ್ನೇನು ಮಾಡ್ತೀರಾ? ಲಾಸ್ ಅಂತ ಸುಮ್ಮನೆ ಇರೋಕ್ಕಾಗತ್ತಾ? ಮಾರಲೇಬೇಕಂತ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಅಂದರೆ ಪ್ರತಿ ಬಾರಿ ಈ ಬಾರಿ ಬೆಲೆ ಜಾಸ್ತಿ ಇರೋದ್ರಿಂದ ಒಂದು ಕೆ ಜಿ ತೆಗೆದುಕೊಳ್ಳುವಂಥವ್ರು 1/2 ಕೆ ಜಿ ಆ ರೀತಿಯಾಗಿ ತೆಗೆದುಕೊಂಡು ಹೋಗ್ತಿದ್ದಾರೆ. ಇನ್ನು ಕಬ್ಬು ಕೂಡ ಯಶವಂತಪುರ ಮಾರುಕಟ್ಟೆಗೆ ಟನ್ಗಟ್ಟಲೆ ಬಂದಿದೆ. ಸೊ ಟನ್ಗಟ್ಟಲೆ ಬಂದು ಇನ್ನೂ ಇವತ್ತು ಈಗಾಗಲೇ ಹಬ್ಬ ಶುರು ಆಗಿದೆ, ಈಗಾಗಲೇ ಹಬ್ಬ ಆರಂಭ ಕೂಡ ಆಗಿದೆ, ಆದರೂ ಕೂಡ ಸಾಕಷ್ಟು ಕಬ್ಬು ಇನ್ನೂ ಕೂಡ ಉಳಿದಿದೆ. ಸೊ ಹೀಗಾಗಿ ನಿನ್ನೆ 120 ರೂಪಾಯಿ ಮಾರ್ತಿದ್ರೆ ಇವತ್ತು 100 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಯಾಕಂದರೆ ಈಗ ಆಲ್ರೆಡಿ 9 ಗಂಟೆ, ಇನ್ನೇನು 9 ಗಂಟೆಗೆ ಸಾಕಷ್ಟು ಜನ ಹಬ್ಬನೇ ಶುರು ಮಾಡಿರ್ತಾರೆ. ಇನ್ನು ಸಾಯಂಕಾಲ ವೇಳೆಗೆ ಮತ್ತಷ್ಟು ಇಳಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ರೀತಿಯಾಗಿ ಉಳಿದಂತಹ ಕಬ್ಬನ್ನು ಒಂದಷ್ಟು ಜನ ಬಿಟ್ಟು ಕೂಡ ಹೊರಟೋಗ್ತಾರೆ ಅಥವಾ ಜ್ಯೂಸ್ ಅಂಗಡಿಗಳಿಗೆ ಕೊಟ್ಟು ಹೋಗ್ತಾರೆ. ಒಟ್ಟಲ್ಲಿ ಇವತ್ತು ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ನಡೀತಾ ಇದೆ, ಮನೆಗಳಲ್ಲಿ ಹಬ್ಬ ಇದೆ, ದೇವಸ್ಥಾನಗಳಲ್ಲಿ ಭಕ್ತರು ದೇವರಿಗೆ ಪೂಜೆಯನ್ನು ಮಾಡ್ತಿದ್ದಾರೆ, ಮನೆಯಲ್ಲಿ ಕೂಡ ವಿಶೇಷವಾಗಿ ದೇವರಿಗೆ ನೈವೇದ್ಯವನ್ನು ತಯಾರು ಮಾಡಿ ಹಿಂದೂ ಸಂಪ್ರದಾಯದಂತೆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಲೀಲಶ್ರೀ, ಥ್ಯಾಂಕ್ ಯು. ಸ್ವಾತಿ, ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಂ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.